ಹಾಯ್ ಎವ್ರಿವನ್, ವೆಲ್ಕಮ್ ಬ್ಯಾಕ್ ಟು ಜನ್ವಿತಾ ಕ್ರಿಯೇಷನ್ಸ್. ಫ್ರೆಂಡ್ಸ್, ಇವತ್ತೊಂದು ಸಿಂಪಲ್ ಆಗಿರೋ ಒಂದೇ ಸ್ಟೆಪ್ಪಲ್ಲಿ ಹಾಕುವಂಥ ಬ್ರೈಡಲ್ ಡಿಸೈನ್ನ ಹಾಕ್ತೀನಿ. ಇದಕ್ಕೆ ಈ ರೀತಿ ಬೀಡ್ನ ತೊಗೊಂಡಿದ್ದೀನಿ, ಮತ್ತು ಸ್ಮಾಲ್ ಸೈಜ್ ಬೀಡ್ನು ಕೂಡ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ಇಲ್ಲಿ ನಾನು 6 ಎಳೆದಾರನ ತೆಗೆದು ನಾಟ್ ಹಾಕ್ಕೊಂಡಿದ್ದೀನಿ, ಮತ್ತು ನೀಡಲ್ ನಂಬರ್ 10 ತೊಗೊಂಡಿದ್ದೀನಿ. ಫ್ರೆಂಡ್ಸ್, 11 ಆದರೂ ನಡೆಯುತ್ತೆ. ಫ್ರೆಂಡ್ಸ್, ನೀವೇನಾದರೂ ಫಸ್ಟ್ ಟೈಮ್ ವೀಡಿಯೋ ನೋಡ್ತಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ, ಹಾಗೆಯೇ ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜನ್ನು ಫಾಲೋ ಮಾಡಿ. ಈ ರೀತಿ ನಾವು ಲೆಫ್ಟ್ ಹ್ಯಾಂಡಲ್ಲಿ ದಾರನ ಬ್ಯಾಲೆನ್ಸ್ ಮಾಡಬೇಕು. ಫ್ರೆಂಡ್ಸ್, ಇದೊಂದು ಸ್ಲ್ಯಾಟಿಂಗ್ ಡಿಸೈನ್ ಅಂತಲೇ ಹೇಳ್ಬೋದು. ಈ ರೀತಿ ಬಟ್ಟೆಗೆ ನೆಡಲ್ನ ಚುಚ್ಚಿ ದಾರನ ತಂದು ಲಾಕ್ ಮಾಡ್ಕೊಳ್ತೀನಿ. ಈ ಲಾಕನ್ನು ನಾವು ಸಿಂಗಲ್ ಕ್ರೋಷ ಅಂತಲೂ ಕೂಡ ಕರಿತೀವಿ, ಲಾಕ್ ಅಂತಲೂ ಕೂಡ ಕರಿತೀವಿ. ನಾನು ಅದರ ಪಕ್ಕದಲ್ಲಿ ಇನ್ನೊಂದ್ಸಲ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾವು ಒಂದು ಸಲ ಲಾಕ್ ಮಾಡಿಕೊಂಡ್ರೂ ಆಗುತ್ತೆ, ಸೆಕ್ಯೂರ್ ಆಗಿರುತ್ತೆ ಅಂತ ನಾನು 2 ಸಲ ಲಾಕ್ ಮಾಡ್ಕೊಂಡಿದ್ದೀನಿ. ಮತ್ತು 4 ಚೈನ್ನ ಹಾಕ್ಕೊಳ್ತೀನಿ, 1 2 3 4 4 ಚೈನ್ನ ಹಾಕಿ ನೆಡಲ್ ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಈ ರೀತಿ ನಾವು ನೆಡಲ್ನ ಬಟ್ಟೆಗೆ ಚುಚ್ಚಿ ದಾರನ ತಂದು ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು, ಅಂದರೆ ಲಾಕನ್ನು ಮಾಡ್ಕೊಳ್ಬೇಕು. ಈ ರೀತಿ 4 ಚೈನ್ ಆದಮೇಲೆ ಸ್ವಲ್ಪ ದಾರನ ಮೇಲೆತ್ತಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಥ್ರೆಡ್ಗೆ ಹಾಕ್ಕೊಳ್ಬೇಕು. ಈ ರೀತಿ ಹಾಕಿ ಅದನ್ನು ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ಈ ರೀತಿ ಒಂದು ಸಲ ದಾರನ ಸುತ್ತಕೊಂಡು ಒಂದು ಸ್ವಲ್ಪ ಸ್ಲ್ಯಾಟಿಂಗ್ ಆಗಿ ಈ ರೀತಿ ಬಟ್ಟೆಗೆ ನೆಡಲ್ನ ಚುಚ್ಚಿ ದಾರನ ತರಬೇಕು. ಫ್ರೆಂಡ್ಸ್, ನೋಡ್ಕೊಳ್ಳಿ, ಇಲ್ಲಿ ನಾನು ಡಬಲ್ ಕ್ರೋಷ ಮಾಡ್ತಿರೋದ್ರಿಂದ ಸ್ವಲ್ಪ ಹತ್ರದಲ್ಲೇ ಒಂದು ಕಂಬನ ಮಾಡ್ಕೊಳ್ತೀನಿ. 2 ಲೂಪಿಂದ ಒಂದು ಸಲ, ಇನ್ನೆರಡು ಲೂಪ್ ಇರುತ್ತೆ ನೆಡಲ್ ಮೇಲೆ, ಅದರಿಂದನೂ ಒಂದು ಸಲ ಡಬಲ್ ಕ್ರೋಷನ ಮಾಡ್ಕೊಳ್ಬೇಕು. ಈ ರೀತಿ ಒಂದು ಸಲ ಕಂಬನ ಮಾಡಿ ಇವಾಗ ನಾನು 2 ಚೈನನ್ನು ಹಾಕ್ಕೊಳ್ತೀನಿ. 1 2 2 ಸಲ ಚೈನನ್ನು ಹಾಕಿ ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ತೀನಿ. ನಾವೇನು ಕಂಬನ ಮಾಡಿದ್ವಲ್ಲ, ಇವಾಗ ಅದೇ ಕಂಬದೊಳಗಡೆ ನೀಡಲ್ನ ಹಾಕಿ ದಾರನ ತರಬೇಕು. 2 ಲೂಪಿಂದ ಒಂದು ಸಲ ದಾರನ ಮೇಲೆ ತರಬೇಕು, ಇನ್ನೆರಡು ಲೂಪಿಂದನೂ ಒಂದು ಸಲ ದಾರನ ಮೇಲೆ ತರಬೇಕು. ಮತ್ತೆ ಒಂದು ಕಂಬನ ಮಾಡಿಕೊಂಡು ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು. ಸೇಮ್ ಪ್ಲೇಸ್, ಏನು ಡಬಲ್ ಕ್ರೋಷ ಮಾಡಿದ್ವಲ್ಲ ಅಲ್ಲಿ ಹೋಗಿ ದಾರನ ತಂದು 2ರಿಂದ 1 ಮತ್ತು 2ರಿಂದ 1 ಇಲ್ಲಿ 2 ಕಂಬ ಆಯಿತು. ನೀಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು ಡಬಲ್ ಕ್ರೋಷ ಕಂಬನ ಮಾಡ್ಕೊಳ್ಬೇಕು. ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಡಬಲ್ ಕ್ರೋಷ ಕಂಬದೊಳಗಡೆ ಹೋಗಿ ದಾರನ ತರಬೇಕು. 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ. ಫ್ರೆಂಡ್ಸ್, ಇದೇ ರೀತಿ ನಾವು ಕಂಬನ ಮಾಡಿಕೊಂಡವಲ್ಲ ಪ್ರೀವಿಯಸ್ ಆಗಿ, ಅದರೊಳಗಡೆ ಮತ್ತೆ ಕಂಬಗಳನ್ನ ಫಿಲ್ ಮಾಡ್ಕೊಳ್ಬೇಕು. ಫ್ರೆಂಡ್, ಇದೇ ರೀತಿ ನಾನು ಒಟ್ಟು 8 ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ನೋಡ್ತಿರ್ಬೋದು, ನಮಗೆ ಕಂಬಗಳು ಒಂದೇ ಲೆಂತಿ ಬರೋ ರೀತಿ ಇಲ್ಲಿ ಕಂಬಗಳನ್ನ ಹಾಕ್ಕೊಳ್ಬೇಕಾಗುತ್ತೆ. ನೆಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಸೇಮ್ ಪ್ಲೇಸಿಗೆ ಹೋಗಿ ದಾರನ ತಂದು 2 ಲೂಪಿಂದ ಒಂದು ಸಲ, ಮತ್ತು 2 ಲೂಪಿಂದ ಒಂದು ಸಲ, ಈ ರೀತಿ ಕಂಬಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್, ನಾನಿಲ್ಲಿ ಒಟ್ಟು 8 ಕಂಬಗಳನ್ನ ಮಾಡ್ಕೊಂಡಿದ್ದೀನಿ. ನಾವೇನು 2 ಚೈನ್ ಹಾಕಿದ್ವಲ್ಲ ಸ್ಟಾರ್ಟಿಂಗು, ಅದನ್ನು ಕೂಡ ಒಂದು ಕಂಬ ರೀತಿ ಕನ್ಸಿಡರ್ ಮಾಡಬೇಕು, ಅದು ಸೇರಿ 9 ಕಂಬಗಳಾಗಿದೆ. ಈ ರೀತಿ ಕಂಬನ ಆದಮೇಲೆ ನಾವು ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ಬೇಕು. ಫ್ರೆಂಡ್, ಇಲ್ಲಿ ಕೌಂಟನ್ನು ಕೂಡ ಮಾಡ್ಕೊಳ್ಬೋದು, ನೋಡ್ತಿರ್ಬೋದು ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಇವಾಗ ನಾನು ಬಟ್ಟೆನ ಲೆಫ್ಟ್ ಸೈಡ್ಗೆ ತಿರುಗಿಸ್ಕೊಳ್ತೀನಿ, ಒಂದು ಚೈನನ್ನು ಹಾಕ್ಕೊಳ್ತೀನಿ, ಅಥವಾ ನೀವು ಹಾಗೇನು ಕೂಡ ಲಾಕ್ ಮಾಡ್ಕೊಳ್ಬೋದು. ನಾನು ಒಂದು ಚೈನನ್ನು ಹಾಕಿ ನಂತರ ಲಾಕ್ ಮಾಡ್ಕೊಳ್ತೀನಿ. ಒಂದು ಚೈನ್ನ ಹಾಕಿ, ನಮಗೆ ಇಲ್ಲಿ ಹೋಲ್ಗಳು ಕಾಣಿಸುತ್ತೆ ಫ್ರೆಂಡ್ಸ್, ಪ್ರತಿಯೊಂದು ಕಂಬದ ಮೇಲೆ ನಾವೇನು ಚೈನ್ ಹಾಕೋದ್ವಲ್ಲ ಆ ಕಂಬನ ಬಿಟ್ಟು ನೆಕ್ಸ್ಟ್ ಹೋಲ್ ಇದೆಯಲ್ವಾ, ಅಲ್ಲಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಒಂದು ಸಲ ಸಿಂಗಲ್ ಕ್ರೋಷನ ಮಾಡಿ ಒಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ, ಸ್ವಲ್ಪ ದಾರನ ಮೇಲೆತ್ತಿ. ನಾನು ಆವಾಗಲೇ ತೋರಿಸಿದ್ನಲ್ವ ಸ್ಮಾಲ್ ಸೈಜ್ ಬೀಡ್ನು, ಅದನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಈ ರೀತಿ ನೆಡಲ್ ಮೇಲೆ ನಾನು ಒಟ್ಟು 2 ಬೀಡ್ನ ತೊಗೊಂಡಿದ್ದೀನಿ. ಫ್ರೆಂಡ್ಸ್, ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ
ಒಂದೊಂದೇ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಳಿ. ಇದನ್ನು ನೆಕ್ಸ್ಟ್ ಹೋಲ್ ಇದೆಯಲ್ವ ಅಲ್ಲಿ ಲಾಕ್ ಮಾಡ್ತಿದ್ದೀನಿ, ನೋಡ್ತಿರ್ಬೋದು. ಈ ರೀತಿ ಲಾಕ್ ಮಾಡಿ ಅದ್ರ ಪಕ್ಕದ ಹೋಲ್ಗೆ ನಾವು ಲಾಕ್ ಮಾಡಬೇಕಾಗುತ್ತೆ. ಈ ರೀತಿ ಬೀಡ್ ಲಾಕ್ ಮಾಡೋ ಅವಶ್ಯಕತೆ ಇಲ್ಲ, ಹಾಗೆಯೇ ಲಾಕ್ ಮಾಡಬೇಕು. ಮತ್ತೆ ಒಂದು ಸಲ ನಾನು ಅದನ್ನು ಲಾಕ್ ಮಾಡ್ಕೊಳ್ತೀನಿ, ಹಾಗೆಯೇ ಮತ್ತೆ ಒಂದು ಸಲ ಲಾಕ್ ಮಾಡ್ಕೊಳ್ತೀನಿ. ನಂತರ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ, ಅದ್ರ ಪಕ್ಕದ ಹೋಲ್ಗೆ ಲಾಕ್ ಮಾಡ್ತೀನಿ. ಬೀಡನ್ನ ಇನ್ಸರ್ಟ್ ಮಾಡಿಕೊಂಡು ಅದ್ರ ಪಕ್ಕದ ಹೋಲಲ್ಲಿ ಹೋಗಿ ಈ ರೀತಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೊಂದು ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ನಾನು ಆವಾಗಲೇ ಹೇಳಿದ್ನೆ ಅಲ್ವಾ, ಲಾಕ್ ಅಂದ್ರೂ ಕೂಡ ಒಂದೇ, ಸಿಂಗಲ್ ಕ್ರೋಷ ಅಂದರೂ ಕೂಡ ಒಂದೇ. ಅದ್ರ ಪಕ್ಕದಲ್ಲಿ ಸಿಂಗಲ್ ಕ್ರೋಷನ ಅಂದರೆ ಎರಡು ಸಲ ಸಿಂಗಲ್ ಕ್ರೋಷನ ಆದಮೇಲೆ ನಾನಿಲ್ಲಿ ಮತ್ತೊಂದು ಬೀಡನ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನೆಕ್ಸ್ಟ್ ಹೋಲ್ ಇದೆಯಲ್ಲ ಅಲ್ಲಿ ಒಂದ್ಸಲ ಬೀಡ್ನ ಈ ರೀತಿ ಸಿಂಗಲ್ ಕ್ರೋಷ ಮಾಡಬೇಕು, ಅಂದರೆ ಲಾಕ್ ಮಾಡಬೇಕು. ಈ ರೀತಿ ಬರುತ್ತೆ. ಮತ್ತೊಂದು ಸಲ ನಾನು ಲಾಸ್ಟ್ ಕಂಬ ಇರುತ್ತಲ್ವ ಅಲ್ಲಿ ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಈ ರೀತಿ ಬರುತ್ತೆ. ಇವಾಗ ನಾವು ಬಟ್ಟೆನ ಸೀದಾ ಮಾಡ್ಕೊಳ್ಬೇಕು. ಬಟ್ಟೆನ ಸೀದಾ ಮಾಡ್ಕೊಳ್ಬೇಕಾಗುತ್ತೆ, ಅಥವಾ ಒಂದು ಚೈನ್ ಹಾಕಿ ಸೀದಾನ ಮಾಡ್ಕೊಳ್ತಿದ್ದೀನಿ ನಾನು. ನೀವು ಹಾಗೇನೆ ಬೇಕಿದ್ರೆ ಹಾಕ್ಕೊಳ್ಬೋದು. ನಾನು ಇವಾಗ ಒಂದು ಚೈನ್ ಹಾಕಿದ್ದೇನೆ ಅಲ್ವಾ, ಅದ್ರ ಮೇಲೆ ಮತ್ತೆ ಎರಡು ಸಲ ಚೈನನ್ನು ಹಾಕ್ಕೊಳ್ತೀನಿ. 1, 2, ಒಟ್ಟು ಮೂರು ಸಲ ಮೂರು ಚೈನ್ ಆಗಿದೆ, ನೋಡ್ತಿರ್ಬೋದು. ಒಟ್ಟು ಮೂರು ಚೈನನ್ನು ಹಾಕಿ ನಮಗೆ ಬೀಡ್ ಆದಮೇಲೆ ಒಂದ್ಸಲ ಸಿಂಗಲ್ ಕ್ರೋಷ ಮಾಡಿದ್ವಲ್ಲ, ಬೀಡ್ ಲಾಕ್ ಆದಮೇಲೆ ಇನ್ನೊಂದ್ಸಲ ಸಿಂಗಲ್ ಕ್ರೋಷ ಮಾಡಿದ್ವಲ್ಲ ಫ್ರೆಂಡ್ಸ್, ಅಲ್ಲಿ ಇದನ್ನು ಲಾಕ್ ಮಾಡ್ತೀನಿ. ನೋಡಿ, ಇಲ್ಲಿ ಕಾಣ್ತಿದೆಯಲ್ವ ಹೋಲು, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತೆ 3 ಚೈನ ಹಾಕ್ಕೊಳ್ತೀನಿ. 1, 2, 3 3 ಚೈನ ಹಾಕಿ ನೆಕ್ಸ್ಟ್ ಬೀಡಾದ್ಮೇಲೆ ಹೋಲ್ ಕಾಣಿಸ್ತಿದೆಯಲ್ವ, ಇಲ್ಲಿ ನಾನು ಲಾಕ್ ಮಾಡ್ಕೊಳ್ತೀನಿ. ಲಾಕ್ ಆದಮೇಲೆ ಮತ್ತೆ 3 ಚೈನ ಹಾಕ್ಕೊಳ್ತೀನಿ. ಮತ್ತೆ 3 ಚೈನ್, 1, 2, 3 3 ಚೈನ್ ಹಾಕಿ ನೆಕ್ಸ್ಟ್ ಬೀಡ್ ಆದಮೇಲೆ ಒಂದ್ಸಲ ಲಾಕ್ ಇದೆಯಲ್ವಾ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್, ಇಲ್ಲಿ ಸಿಂಗಲ್ ಕ್ರೋಷ ಮಾಡಿರ್ತೀವಲ್ಲ, ಅಲ್ಲಿ ನಮಗೆ ಹೋಲ್ಗಳು ಕಾಣಿಸುತ್ತೆ, ಅಲ್ಲಿ ಮತ್ತೆ ನಾವು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ತುಂಬಾ ಸಿಂಪಲ್ ಡಿಸೈನ್ ಅಂತಲೇ ಹೇಳ್ಬೋದು, ತುಂಬ ಗ್ರ್ಯಾಂಡ್ ಆಗಿ ಕಾಣಿಸುತ್ತೆ ಫ್ರೆಂಡ್ಸ್. ಇದು ನೋಡ್ತಿರ್ಬೋದು, ನಾನು 3 ಬೀಡ್ ಬರೋ ಹಾಗೆ ಮಾತ್ರ ಮಾಡ್ಕೊಂಡಿದ್ದೀನಿ. ನೀವು 10 ಚೈನನ್ನು ಹಾಕ್ಕೊಂಡ್ರೆ 4 ಬೀಡ್ ಆಗುತ್ತೆ. ನಾನಿಲ್ಲಿ 3 ಬೀಡ್ಗಷ್ಟೇ ನಾನು ಈ ರೀತಿ ಮಾಡ್ಕೊಂಡಿದ್ದೀನಿ. ಫ್ರೆಂಡ್ಸ್, ನೋಡ್ತಿರ್ಬೋದು, ಒಂದು ಸ್ಮಾಲ್ ಪೆಟಲ್ ರೀತಿ ಕಾಣ್ತಿದೆ. ಫ್ರೆಂಡ್ಸ್, ಇಲ್ಲಿ 3 ಬೀಡ್ ಸಾಕೋಗಲ್ಲ ಅನ್ನೋರು ಒಂದು ಬೀಡ್ನ ಇನ್ನೊಂದು ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ಬೋದು, ಆದರೆ 10 ಚೈನ್ಗಳನ್ನ ಹಾಕ್ಕೊಂಡ್ರೆ ಆಗುತ್ತೆ. ಈ ರೀತಿ ನಾನು ಲಾಕ್ ಮಾಡ್ಕೊಳ್ತೀನಿ. ತುಂಬಾ ಚೆನ್ನಾಗಿ ಬರುತ್ತೆ ಫ್ರೆಂಡ್ಸ್ ಈ ಡಿಸೈನು. ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಅದೆಲ್ಲಿಗೆ ಫಾರ್ಮ್ ಆಗುತ್ತೆ ನೋಡ್ಕೊಳ್ಳಿ, ಅಲ್ಲಿಗೆ ಲಾಕ್ ಮಾಡ್ಕೊಳ್ಳಿ. ನಂದು ಲಾಕ್ ಆದಮೇಲೆ ಇಲ್ಲಿ ನಾನು ಕುಚ್ಚಿಗೆ ಇನ್ನೊಂದ್ಸಲ ಹಾಕ್ಕೊಳ್ತಿಲ್ಲ, ಒಂದು ಇಲ್ಲೊಂದು ಸಹ ಪೆಟಲ್ಸ್ ರೀತಿ ಮಾಡ್ಕೊಳ್ತೀನಿ. ಸ್ವಲ್ಪ ದಾರನ ಮೇಲೆತ್ತಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಎರಡು ಸ್ಲ್ಯಾಟಿಂಗ್ ಆರ್ಚ್ ಆದಮೇಲೆ ನಾನು ಕುಚ್ಚಿಗೆ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಅಥವಾ ನೀವು ಒಂದು ಸ್ಲ್ಯಾಟಿಂಗ್ ಆರ್ಚ್ ಆದಮೇಲೆ ಕೂಡ ನೀವು 4 ಚೈನ ಹಾಕ್ಕೊಳ್ಬೋದು. ನಾನಿಲ್ಲಿ ಹಾಕ್ತಿಲ್ಲ, ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಬೀಡ್ನ ಇನ್ಸರ್ಟ್ ಮಾಡಿ ಬೀಡ್ನ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಳ್ಬೇಕು, ಅದನ್ನು ಸ್ಲ್ಯಾಟಿಂಗ್ ಆಗಿ ಇಟ್ಕೊಂಡು ಈ ರೀತಿ ನಾವು ಒಂದು ಕಂಬನ ಮಾಡ್ಕೊಳ್ಬೇಕು. ನಿಡಲ್ನ ಬಟ್ಟೆ ಚುಚ್ಚಿ ದಾರನ ತರಬೇಕು. ಈ ರೀತಿ ನಿಡಲ್ನ ಬಟ್ಟೆ ಚುಚ್ಚಿ ದಾರನ ತಂದು ಎರಡರಿಂದ ಒಂದ್ಸಲ ದಾರನ ಮೇಲೆ ತರಬೇಕು. ಇನ್ನೆರಡು ಲೂಪ್ ಇರುತ್ತೆ,
ಅದರಿಂದನೂ ಕೂಡ ಒಂದು ಸಲ ದಾರನ ಮೇಲೆ ತರಬೇಕು. ಈ ರೀತಿ ಕಂಬನ ಮಾಡಿ ಅಂದರೆ ಫ್ರೆಂಡ್ಸ್ ನಾವು ನಿಡಲ್ ಮೇಲೆ ಒಂದು ಸಲ ದಾರನ ಸುತ್ತಕೊಂಡ್ರೆ ಅದನ್ನು ಡಬಲ್ ಕ್ರೋಷ ಕಂಬ ಅಂತ ಕರಿತೀವಿ. ಮತ್ತು ಟೂ ಚೈನ್ ಹಾಕಿದ್ದೀನಿ. ಟೂ ಚೈನ್ ಹಾಕಾದ್ಮೇಲೆ ಮತ್ತೆ ಕಂಬನ ಮಾಡ್ಕೊಳ್ತೀನಿ. ಇಲ್ಲೂ ಸಹ ನಾನು ಡಬಲ್ ಕ್ರೋಷ ಕಂಬಗಳನ್ನ ಫಿಲ್ ಮಾಡ್ಕೊಳ್ತೀನಿ. ಫ್ರೆಂಡ್ಸ್ ಗಮನಿಸ್ಕೊಳ್ಬೇಕಿದ್ದನ್ನ ನಾವು ಸ್ಟಾರ್ಟಿಂಗು ಎಷ್ಟು ಕಂಬಗಳನ್ನ ಮಾಡಿರ್ತೀವೋ ಅಷ್ಟೇ ಕಂಬಗಳನ್ನ ಇಲ್ಲೂ ಕೂಡ ಫಿಲ್ ಮಾಡ್ಕೊಳ್ಬೇಕಾಗುತ್ತೆ. ಈ ರೀತಿ ಇಲ್ಲೂ ಕೂಡ ನಾನು ಒಟ್ಟು 9 ಕಂಬ, ನಾವೇನು ಟೂ ಚೈನ್ ಹಾಕಿದ್ವಲ್ಲ ಅದನ್ನು ಸೇರಿಸಿ ಹೇಳ್ತಿದ್ದೀನಿ ನಾನು, ಒಟ್ಟು 9 ಕಂಬಗಳನ್ನ ಮಾಡ್ಕೊಳ್ಬೇಕು. ಫ್ರೆಂಡ್ಸ್ ಇಲ್ಲಿ ಪೂರ್ತಿ ಫಿಲ್ ಮಾಡಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು ಇಲ್ಲೂ ಕೂಡ ನಾನು 9 ಕಂಬಗಳನ್ನ ಮಾಡಿದ್ದೀನಿ, ಅಂದರೆ 2 ಸಲ ಚೈನ್ ಹಾಕಿದ್ದೀವಲ್ಲ ಅದು ಸೇರಿಸಿ 9 ಕಂಬ ಅಂತ ಹೇಳ್ತಿದ್ದೀನಿ. ನಾನು ಇಲ್ಲಿ ಒಂದು ಚೈನ್ ಹಾಕಿ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ನಾನು ಇಲ್ಲಿ 3 ಬೀಡ್ನ ಒಟ್ಟಿಗೆ ನಿಡಲ್ ಮೇಲೆ ತಗೊಳ್ತೀನಿ. ಫ್ರೆಂಡ್ಸ್ ನೀವೇನಾದರೂ ಬಿಗಿನರ್ಸ್ ಆಗಿದ್ದರೆ 1 ಅಥವಾ 2 ಬೀಡ್ನ ಹಾಕ್ಕೊಂಡು ಟ್ರೈ ಮಾಡಿ. ಒಂದು ಬೀಡ್ನ ಇನ್ಸರ್ಟ್ ಮಾಡಬೇಕು, ಅದನ್ನು ನೆಕ್ಸ್ಟು ಸಿಂಗಲ್ ಕ್ರೋಷ ಹೋಲ್ ಇರುತ್ತಲ್ವ ಅಲ್ಲಿ ಹೋಗಿ ಲಾಕ್ ಮಾಡ್ಕೊಳ್ಬೇಕು. ಮತ್ತೊಂದು ಸಲ ಲಾಕ್, ಮತ್ತೊಂದು ಸಲ ಈ ರೀತಿ ಸಿಂಗಲ್ ಕ್ರೋಷನ ಮಾಡಿ ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ. ಮತ್ತೊಂದು ಸಲ ಸಿಂಗಲ್ ಕ್ರೋಷ. ಫ್ರೆಂಡ್ಸ್ ಇಲ್ಲಿ ಬೀಡ್ ಇನ್ಸರ್ಟ್ ಮಾಡಿದಾದ್ಮೇಲೆ ನಾವು 2 ಸಲ ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕಾಗುತ್ತೆ. ಬೀಡ್ನ ಇನ್ಸರ್ಟ್ ಮಾಡ್ಕೊಳ್ತೀನಿ, ನೋಡ್ತಿರ್ಬೋದು ಈ ರೀತಿ ಸಿಂಗಲ್ ಕ್ರೋಷನ 2 ಸಲ ಮಾಡ್ಕೊಳ್ತೀನಿ. ಲಾಸ್ಟಲ್ಲೂ ಕೂಡ ಒಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ತೀನಿ. ಲಾಸ್ಟಲ್ಲಿ ನಾವೇನು 2 ಚೈನ್ ಹಾಕ್ಕೊಂಡಿರ್ತೀವಲ್ಲ ಫ್ರೆಂಡ್ಸ್, ಅಲ್ಲಿ ಒಂದ್ಸಲ ನೆಡಲ್ನ ಹಾಕಿ ನಮಗೆ ಲಾಸ್ಟ್ನೇ ಚೈನ್ ಅಂದರೆ 2 ಚೈನ್ ಮೇಲೆ ಒಂದು ಹೋಲ್ ಥರ ಇರುತ್ತೆ, ಅಲ್ಲಿ ನೆಡಲ್ನ ಹಾಕಿ ದಾರನ ತಂದು ಸಿಂಗಲ್ ಕ್ರೋಷನ ಮಾಡ್ಕೊಳ್ಬೇಕು. ನಾನು ಒಂದು ಚೈನನ್ನು ಹಾಕಿ ಬಟ್ಟೆನ ಸೀದಾ ಮಾಡ್ಕೊಳ್ತಿದ್ದೀನಿ, ಅಥವಾ ಸೀದಾ ಮಾಡಿಕೊಂಡು ಕೂಡ ಚೈನನ್ನು ಹಾಕ್ಕೊಳ್ಬೋದು. ನಾನು ಇವಾಗ ಮತ್ತೆ 2 ಸಲ ಚೈನನ್ನು ಹಾಕ್ಕೊಳ್ತೀನಿ. 2 ಚೈನ್ ಹಾಕಿದ್ರೆ ಒಟ್ಟು 3 ಸಲ ಆಗುತ್ತೆ. ಬೀಡಾದಮೇಲೆ ಲಾಕ್ ಇರುತ್ತಲ್ವ ಫ್ರೆಂಡ್ಸ್, ಅಲ್ಲಿ ಹೋಲ್ ಇರುತ್ತೆ, ಅಲ್ಲಿ ಲಾಕ್ ಮಾಡ್ಕೊಳ್ತೀನಿ. ಮತ್ತು 3 ಚೈನ್ನ ಹಾಕ್ಕೊಳ್ತೀನಿ. 1 2 3 ಅದನ್ನು ನೆಕ್ಸ್ಟ್ ಬೀಡಾದಮೇಲೆ ಹೋಲ್ ಇರುತ್ತಲ್ವ ಅಲ್ಲಿ ಲಾಕ್, ಮತ್ತೆ 3 ಚೈನ್ ಹಾಕಿ ಬೀಡಾದ್ಮೇಲೆ ಹೋಲ್ ಕಾಣಿಸ್ತಿದೆಯಲ್ಲ ಫ್ರೆಂಡ್ಸ್, ಅಲ್ಲಿ ಲಾಕ್ನ ಮಾಡ್ಕೊಳ್ತೀನಿ. ತುಂಬಾ ಬ್ಯೂಟಿಫುಲ್ ಡಿಸೈನ್ ಅಂತಲೇ ಹೇಳ್ಬೋದು ಫ್ರೆಂಡ್ಸ್, ಒಂದು ನ್ಯೂ ಡಿಸೈನ್ ಅಂತಲೂ ಕೂಡ ಹೇಳ್ಬೋದು. ತುಂಬಾ ಗ್ರ್ಯಾಂಡ್ ಲುಕ್ ಆಗಿ ಕಾಣಿಸುತ್ತೆ. ನಿಮಗೆ ಇಲ್ಲಿ 4 ಬೀಡ್ ಬೇಕು ಅಂದರೆ ಇನ್ನೊಂದು ಚೈನನ್ನು ಎಕ್ಸ್ಟ್ರಾ ಹಾಕ್ಕೊಂಡು ಅಂದರೆ 10 ಕಂಬಗಳನ್ನ ಮಾಡಿಕೊಂಡ್ರೆ ಆಗ್ಬೋದು. ಈ ರೀತಿ ಲಾಕ್ ಮಾಡ್ಕೊಳ್ಬೇಕು, 10 ಅಥವಾ 11 ಕಂಬಗಳನ್ನ ಮಾಡ್ಕೊಳ್ಳಿ ಫ್ರೆಂಡ್ಸ್. ಇಲ್ಲಿ ಈ ರೀತಿ ಲಾಕ್ ಆದಮೇಲೆ ಮತ್ತೆ ನಾನು 4 ಚೈನ್ನ ಹಾಕ್ಕೊಳ್ತೀನಿ ಫ್ರೆಂಡ್ಸ್. ಇಲ್ಲಿ ನಾನು 2 ಪೆಟಲ್ಸ್ ಆದಮೇಲೆ ಅಂದರೆ 2 ಸ್ಲ್ಯಾಟಿಂಗ್ ಆರ್ಚ್ ಆದಮೇಲೆ ಕುಚ್ಚಿಗೋಸ್ಕರ 4 ಚೈನ್ನ ಹಾಕ್ಕೊಳ್ತೀನಿ. ಡಿಸೈನ್ ನಮಗೆ ಈ ರೀತಿ ಫಾರ್ಮ್ ಆಗುತ್ತೆ. ಇವಾಗ 4 ಚೈನ್ನ ಹಾಕ್ಕೊಳ್ತೀನಿ. 1 2 3 4 4 ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಮತ್ತೆ 2 ಸಲ ಒಂದು ಸ್ಲ್ಯಾಟಿಂಗ್ ಆರ್ಚ ಮಾಡಿ ತೋರಿಸ್ತೀನಿ ಫ್ರೆಂಡ್ಸ್ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್ ಇಲ್ಲಿ ನೋಡ್ತಿರ್ಬೋದು 2 ಸ್ಲ್ಯಾಟಿಂಗ್ ಆರ್ಚ್ ಆದಮೇಲೆ 4 ಚೈನ್ ಹಾಕ್ಕೊಂಡಿದ್ದೀನಿ. ಸ್ಟಾರ್ಟಿಂಗು ಮತ್ತು 2 ಪೆಟಲ್ಸ್ ಆಗಿದೆ, 4 ಚೈನ್ ಹಾಕಿದ್ದೀನಿ. ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು ಫ್ರೆಂಡ್ಸ್. ಇಲ್ಲೂ ಕೂಡ ನಾನು ಲಾಕ್ ಮಾಡಿ 4 ಚೈನ್ನ ಹಾಕ್ಕೊಳ್ತೀನಿ. ಅಥವಾ ಒಂದೊಂದು ಸ್ಲ್ಯಾಟಿಂಗ್ ಆರ್ಚ್ ಆದಮೇಲೆ ಕೂಡ ನೀವು ಕುಚ್ಚಿಗೋಸ್ಕರ 4 ಚೈನ್ನ ಹಾಕ್ಕೊಳ್ಬೋದು. ಈ ರೀತಿ 4 ಚೈನ್ ಹಾಕಿ ಅದನ್ನು ಸ್ಟ್ರೈಟಾಗಿ ಇಟ್ಕೊಂಡು ಎಲ್ಲಿಗೆ ಬರುತ್ತೋ ಅಲ್ಲಿಗೆ ಲಾಕ್ ಮಾಡ್ಕೊಳ್ಬೇಕು. ಲಾಕ್ ಆದಮೇಲೆ ಎಕ್ಸ್ಟ್ರಾ 2 ಅಥವಾ 3 ಚೈನ್ ಹಾಕಿ ದಾರನ ಕಟ್ ಮಾಡ್ಕೊಳ್ತೀನಿ. ನಿಡಲ್ ನಮ್ಮ ಸೈಡ್ ಹೇಳಿದ್ರೆ ಅದು ಟೈಟಾಗಿ ಕೂರುತ್ತೆ ಹೇಳಿದ್ರೆ ಈ ರೀತಿ.
ಅದನ್ನು ಕುಚ್ಚಿಗೆ ಸೇರಿಸಿ ಕಟ್ಕೊಳ್ಬೇಕು. ಫ್ರೆಂಡ್ಸ್, ಈ ರೀತಿಯ ಡಿಸೈನ್ ಬಂದಿದೆ, ತುಂಬಾ ಸಿಂಪಲ್ ಆಗಿದೆ, ಹಾಗೇ ಬೇಗನೆ ಹಾಕೊಳ್ತಾ ಹೋಗ್ಬೋದು. ಫ್ರೆಂಡ್ಸ್, ಇದಕ್ಕೆ ನಾನು ಕುಚ್ಚನ್ನು ಕೂಡ ಹಾಕಿ ತೋರಿಸ್ತೀನಿ ಹೇಗೆ ಕಾಣಿಸುತ್ತೆ ಅಂತ. ಫ್ರೆಂಡ್ಸ್, ಇಲ್ಲಿ ನೋಡ್ತಿರ್ಬೋದು ಕುಚ್ಚನ್ನು ಕೂಡ ಹಾಕಿದ್ದೀನಿ. ಡಿಸೈನ್ ತುಂಬಾ ಚೆನ್ನಾಗಿ ಬಂದಿದೆ ಅಂತಲೇ ಹೇಳ್ಬೋದು. ಒಂಥರ ಫಿನಿಷಿಂಗು ಕೂಡ ತುಂಬ ನೀಟಾಗಿ ಫಿನಿಶ್ ಆಗುತ್ತೆ. ಇದಕ್ಕೆ ಪ್ರೈಸ್ ಬಂದು ನಾವು 300 ಒಂದು 400 ಚಾರ್ಜ್ ಮಾಡ್ಕೊಳ್ಬೋದು. ನಿಮ್ಮ ಪ್ಲೇಸ್ ಮೇಲೆ ಡಿಪೆಂಡ್ ಆಗಿರುತ್ತೆ. ಕಮ್ಮಿನೂ ಕೂಡ ಮಾಡ್ಕೊಳ್ಬೋದು ಅಥವಾ ಜಾಸ್ತಿನೂ ಕೂಡ ಮಾಡ್ಕೊಳ್ಬೋದು. ಫ್ರೆಂಡ್ಸ್, ನೀವು ಕೂಡ ಟ್ರೈ ಮಾಡಿ, ಡಿಸೈನ್ ತುಂಬಾ ಚೆನ್ನಾಗಿದೆ. ನೀವೇನಾದರೂ ಫಸ್ಟ್ ಟೈಮ್ ನೋಡ್ತಿದ್ರೆ, ಸಬ್ಸ್ಕ್ರೈಬ್ ಮಾಡ್ದೇ ನೋಡ್ತಿದ್ರೆ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ. ಸಬ್ಸ್ಕ್ರೈಬ್ ಬಟನ್ ಹತ್ತಿ ಪಕ್ಕದಲ್ಲಿರೋ ಬೆಲ್ ಐಕಾನ್ ಹತ್ತಿ ಆ ಅಂತ ಆಪ್ಷನ್ ಸೆಲೆಕ್ಟ್ ಮಾಡಿ. ಫ್ರೆಂಡ್ಸ್, ನಾನು ಎಲ್ಲ ವಿಡಿಯೋ ನೋಟಿಫಿಕೇಶನ್ ನಿಮಗೆ ಬರುತ್ತೆ. ಹಾಗೆ ನೀವು ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ಸ್ ಮಾಡಿ. ಫೇಸ್ಬುಕ್ಕಲ್ಲಿ ಏನಾದರೂ ವಾಚ್ ಮಾಡ್ತಿದ್ರೆ ಫೇಸ್ಬುಕ್ ಪೇಜ ಫಾಲೋ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಥ್ಯಾಂಕ್ ಯು.